ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಈ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ, ನೀವು ನೋಡ್ತಾ ಇದ್ದೀರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಫ್ರೆಂಡ್ಸ್, ನಿಮ್ಮ ಕನಸಲ್ಲಿ ಯಾವತ್ತಾದ್ರೂ ಸತ್ತಿರೋ ವ್ಯಕ್ತಿಗಳು ಬಂದಿದ್ದು ಉಂಟಾ? ಹಾಗಾದಾಗ ನಿಮ್ ಮನಸ್ಸಿನಲ್ಲಿ ಅದೆಷ್ಟೋ ಪ್ರಶ್ನೆಗಳು ಕೂಡ ಹುಟ್ಕೊಂಡಿರುತ್ತವೆ ಅಂತ ಗೊತ್ತು. ಇನ್ನು ಸತ್ತವರು ಕನಸಲ್ಲಿ ಬಂದ್ರೆ ಅದರ ಅರ್ಥ ಹೀಗೂ ಇರಬಹುದು ಅಂತ ಸ್ವಪ್ನ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಅದನ್ನ ನಾನೀಗ ಹೇಳ್ತಾ ಇದ್ದೀನಿ. ಅಂಡ್ ಒಂದ್ ಮಾತ್ ನಾನು ಹೇಳಕ್ ಇಷ್ಟಪಡ್ತೀನಿ, ಇಂತಹ ವಿಷಯಗಳು ತುಂಬಾ ಜನ ನಂಬೋದಿಲ್ಲ, ತುಂಬಾ ಜನ ಅದನ್ನ ನಂಬೋರು ಇದ್ದಾರೆ. ಇದು ಅವರವರ ಇಷ್ಟಕ್ಕೆ ಬಿಡುವಂತಹ ವಿಷಯ. ಆದ್ರೆ ಇದ್ಯಾವುದು ಫೇಕ್ ನ್ಯೂಸ್ ಅಲ್ಲ, ಅಥವಾ ಯಾವುದೇ ರೀತಿ ಸುಳ್ಳು ಸುದ್ದಿ ಅಲ್ಲ. ಕೆಲವೊಂದು ಸುದ್ದಿಗಳು ನಮಗ್ ಬಂದಾಗ ಅದನ್ನ ನಾವು ನಿಮ್ಗೆ ತಿಳಿಸುವಂತ ಪ್ರಯತ್ನ ಮಾಡ್ತಿದೀವಿ ಅಷ್ಟೇ. ಎನಿವೇಸ್, ಇವಾಗ ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಬಂದ್ರೆ ಅದಕ್ಕೆ ಅರ್ಥ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ನಾವು ಕಂಡ ಕನಸುಗಳು ಕೆಲವೊಮ್ಮೆ ನಮ್ಗೆ ನೆನಪಿರೋದಿಲ್ಲ. ಕನಸಿನ ಸ್ಮರಣೆಯೊಂದಿಗೆ ಬೆಳಗ್ಗೆ ಎದ್ರೆ ಅದನ್ನ ವಿಶ್ಲೇಷಿಸಬಹುದು. ಮೊದಲು ಈ ಕನಸು ಬಿದ್ದತ್ತಾ, ಅಥವಾ ಇದೇ ಮೊದಲ ಬಾರಿಗೆ ಈ ರೀತಿಯ ಕನಸ ಅಂತ ತಿಳಿಬಹುದು. ಕೆಲವೊಮ್ಮೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಸತ್ತ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬರ್ತಾರೆ. ಹೀಗೆ ಭೂಮಿಯಲ್ಲಿ ಇರದ ವ್ಯಕ್ತಿಗಳು ನಮ್ಮ ಕನಸಿನಲ್ಲಿ ಬಂದ್ರೆ ಅದು ನಮ್ಮ ಭವಿಷ್ಯದ ಕೆಲವು ಮಾಹಿತಿಯನ್ನ ನೀಡುತ್ತೆ ಅಂತ ಹೇಳಲಾಗುತ್ತೆ. ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪ್ರೇತದೊಂದಿಗೆ ಮಾತಾಡ್ತಾ ಇದ್ದಂತೆ ಕನಸು ಕಂಡ್ರೆ ಮನಸ್ಸಿನ ಇಂಗಿತಗಳು ಬಹುಬೇಗ ಈಡರುತ್ತೆ ಅಂತ ಒಂದು ಸೂಚನೆಯನ್ನ ಕೊಡುತ್ತೆ. ಇನ್ನು ಕನಸಿನಲ್ಲಿ ಸತ್ತ ವ್ಯಕ್ತಿ ಶವಪೆಟ್ಟಿಗೆಯಲ್ಲಿ ಇರುವಂತೆ ಕಂಡ್ರೆ ಸದ್ಯದಲ್ಲೇ ನಿಮ್ಗೆ ಅಪಘಾತ ಆಗುವ ಸಂಭವ ಇದೆ ಅಂತ ಕೂಡ ಒಂದು ಸಂದೇಹವನ್ನ ಹುಟ್ಟುಹಾಕತ್ತೆ. ಇನ್ನು ಶುದ್ಧವಾದ ಸಮಾಧಿಯನ್ನ ಕನಸಿನಲ್ಲಿ ಕಂಡ್ರೆ ಅದೃಷ್ಟದ ಬಾಗಿಲು ತೆರೆಯುತ್ತೆ ಅನ್ನೋ ಸೂಚನೆ ಇದೆ. ಅಲ್ಲದೆ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಕೊಡುತ್ತೆ. ಹಾಗೆ ಪ್ರೇತ ಭೂತದ ಜೊತೆ ನೀವು ಸ್ನೇಹಿತರಾಗಿರುವಂತಹ ಕನಸು ಕಂಡ್ರೆ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಾ ಅಂತ ಒಂದು ಮಾಹಿತಿಯನ್ನ ಕೊಡುತ್ತೆ. ಕನಸಿನಲ್ಲಿ ಹಲವು ಬಾರಿ ಸತ್ತ ವ್ಯಕ್ತಿಗಳು ಕಾಣಿಸ್ಕೋತಾ ಇದ್ರೆ ಅದು ನಿಮ್ಮ ಮಾನಸಿಕ ಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ. ಸತ್ತ ಸಂಬಂಧಿಕರು ಅಥವಾ ಪಾಲಕರು ನಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ತೊಂದರೆಗಳು ಮುಂದಿನ ದಿನಗಳಲ್ಲಿ ಎದುರಾಗತ್ತೆ. ಅದಕ್ಕಾಗಿ ಸಮಸ್ಯೆಯಿಂದ ಪಾರಾಗುವ ಮಾರ್ಗವನ್ನ ಕಂಡುಕೋಬೇಕು ಅನ್ನೋ ಒಂದು ಮಾಹಿತಿ ಕೊಡುತ್ತೆ. ಇನ್ನು ಮೃತರಾದ ತಂದೆ ತಾಯಿಯೊಂದಿಗೆ ಮಾತಾಡಿದಂತೆ ಕನಸು ಕಂಡ್ರೆ ಅದು ನಿಮ್ಮ ಆಂತರಿಕ ನೆಮ್ಮದಿ ಶಾಂತಿಯನ್ನ ನೀಡುತ್ತೆ. ಅಲ್ಲದೆ ಇದು ಕುಟುಂಬದ ವ್ಯವಹಾರದ ಏಳಿಗೆಯನ್ನ ಸೂಚಿಸುತ್ತೆ. ಕುಟುಂಬದಲ್ಲಿ ತೀರಿ ಹೋದ ಯಾರಾದ್ರೂ ಒಬ್ರು ಸದಸ್ಯರು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಅದು ಒಳ್ಳೇದಲ್ಲ ಅಂತ ಹಿಂದೂ ಶಾಸ್ತ್ರ ಹೇಳುತ್ತೆ. ಅಲ್ಲದೆ ಅವರ ಆತ್ಮಕ್ಕೆ ಮೋಕ್ಷ ದೊರೆತಿಲ್ಲ ಅನ್ನುವ ಅರ್ಥವನ್ನು ಕೂಡ ಹೇಳುತ್ತೆ. ಕೊನೆಯದಾಗಿ, ಕನಸಿನಲ್ಲಿ ಸತ್ತ ಕುಟುಂಬದ ಸದಸ್ಯರು ಪದೇ ಪದೇ ಕಾಣಿಸ್ಕೊತಾ ಇದ್ರೆ ಅವರ ಹೆಸರಿನಲ್ಲಿ ಪೂಜೆ ಅಥವಾ ಶ್ರಾದ್ದ ಮಾಡಿಸ್ಬೇಕು ಅನ್ನೋ ಅರ್ಥ ಕೂಡ ಕೊಡುತ್ತೆ. ಹೀಗೆ ಹಲವಾರು ಕಾರಣಗಳಿಗೆ ಸತ್ತ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಬರಬಹುದು. ಆದ್ರೆ ಯಾವುದಕ್ಕೂ ಗಾಬರಿ ಪಡೋ ನೆಸೆಸಿಟಿ ಇಲ್ಲ. ಸತ್ತ ವ್ಯಕ್ತಿಗಳು ಕನಸಿನಲ್ಲಿ ಯಾಕೆ ಬರ್ತಾರೆ, ಅದರ ಅರ್ಥ ಏನು ಅಂತ ತಿಳಿಸ್ಕೊಟ್ಟದೇನೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೇನಾದ್ರೂ ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.